ಅವಳತ್ರ ಹೇಗೆ ಹೇಳಬೇಕು ಏನ್ ಹೇಳಬೇಕು ಅನ್ನೋದನ್ನ ಮೊದಲು ಪ್ರಾಕ್ಟೀಸ್ ಮಾಡ್ಕೋಬೇಕು. ಲೆಟ್ ಅಸ್ ಪ್ರಾಕ್ಟೀಸ್. ಹಾ, ರುಕ್ಮಿಣಿ ಅನ್ನೋದು ಸಪೋಸ್ ಈ ಕಡೆಯಿಂದ ಬಂದರೆ, ಹಾ ಐ ಆಮ್ ಸಾರಿ, ಇಟ್ಸ್ ಓಕೆ, ಥ್ಯಾಂಕ್ ಯು. ಏನೋ ಪ್ರಾಕ್ಟೀಸ್ ಮಾಡ್ತಿರೋ ಹಾಗಿತ್ತು. ಅದು ನೆನ್ನೆ ನಡೆದಿದ್ದ ಇನ್ಸಿಡೆಂಟ್ಗೆ ಐ ಆಮ್ ಸಾರಿ. ಇಟ್ಸ್ ಓಕೆ. ಅಯ್ಯೋ, ಯು ಫೇಸ್ ನೋಡಿದ್ರೆ ಬೇಡ. ಕಂಟ್ರೋಲ್ ಕಂಟ್ರೋಲ್, ಕಮ್ ಆನ್ ಕೃಷ್ಣ, ಕಂಟ್ರೋಲ್. ಫಸ್ಟು ಟಾಲಿವುಡ್ ಸಿನಿಮಾ ನೋಡೋದು ನಿಲ್ಲಿಸ್ಬೇಕು. ಕಮ್ ಆನ್, ಯು ಕ್ಯಾನ್ ಡು ಇಟ್. ಐ ವೇಟ್, ಐ ಹ್ಯಾವ್ ಕಂಡೀಷನ್ಸ್. ಅಯ್ಯೋ, ಒನ್ ಸೆಕೆಂಡ್. ಸೊ ಐ ಹ್ಯಾವ್ ಕಂಡೀಷನ್ಸ್. ಹಾಂ, ಯಾರದು? ನನ್ನ ಆಫೀಸ್ ಕೊಲೀಗ್ಸು, ಡೌಟ್ಸ್ ಕೇಳೋಕ್ಕೆ. ಅದಲ್ಲ, ವಾಲ್ಪೇಪರ್. ಓ, ರಶ್ಮಿಕಾ, ನ್ಯಾಷನಲ್ ಕ್ರಶ್. ಫಸ್ಟ್ ಆ ವಾಲ್ಪೇಪರ್ ಡಿಲೀಟ್ ಆಗಬೇಕು. ನಿನ್ನ ಫೋನ್ ಗ್ಯಾಲ್ರಿಲಿರೋ ಹುಡುಗಿಯರ್ ಫೋಟೋಸ್ ಎಲ್ಲ ಡಿಲೀಟ್ ಆಗಬೇಕು. ಆ್ಯಂಡ್ ನಿನ್ನ ಕನಸಲ್ಲಿ ನನ್ನ ಬಿಟ್ಟು ಬೇರೆ ಯಾರೂ ಬರೋ ಹಾಗಿಲ್ಲ. ಒನ್ ಸೆಕೆಂಡ್. ಓಕೆ ಓಕೆ. ಸೊ ನನ್ನ ಫಸ್ಟ್ ಕಂಡೀಷನ್, ನನ್ನ ವೇವ್ ಲೆಂತ್ ಮ್ಯಾಚ್ ಆಗೋವರೆಗೂ ನಮ್ಮಿಬ್ರು ರಿಲೇಶನ್ಶಿಪ್ನ ನೀನು ಯಾರ ಹತ್ರನೂ ಹೇಳೋ ಹಾಗಿಲ್ಲ. ಓಕೆ. ಸೆಕೆಂಡ್ ಕಂಡೀಷನ್, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಹಗ್ ಇರಲಿ, ಟಚ್ ಕೂಡ ಮಾಡೋ ಹಾಗಿಲ್ಲ. ಓಕೆ. ಈ ಎಲ್ಲ ಕಂಡೀಷನ್ಸ್ಗೂ ನೀನು ಓಕೆ ಆದರೆ ಕಿಸ್ ಕೊಡ್ತೀಯ? ಯೋಚನೆ ಮಾಡೋಣ. ರುಕು. ಹೌದು, ನಾನು ಯಾಕೆ ಕೃಷ್ಣನ್ನ ಡಿನ್ನರ್ಗೆ ಇನ್ವೈಟ್ ಮಾಡಬಾರ್ದು? ಆಗ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೋದಲ್ಲ. ಇಷ್ಟು ದಿನ ಆದ್ಮೇಲೆ ಕಾಲ್ ಮಾಡ್ಬಿಡಿದ್ಯಾ? ಮದ್ವೆ ಆಗಿ ಅತ್ತೆ ಮನೆಗೆ ಹೋದ್ಮೇಲೆ ನಮ್ನೆಲ್ಲ ಮರ್ತೇ ಬಿಟ್ಟೆ ಬಿಡು. ಪ್ಲೀಸ್ ಕಣೆ, ನೀನು ಮದ್ವೆ ಬಗ್ಗೆ ಕೇಳಿ ಬೇಜಾರು ಮಾಡಿಸ್ಬೇಡ. ಯಾಕೆ, ಏನಾಯ್ತು? ಮದ್ವೆ ಆಗಿ 4 ವರ್ಷ ಆದ್ರೂ ಮಗು ಆಗಿಲ್ಲ ಅಂತ ಟಾರ್ಚರ್ ಕೊಡ್ತಾರೆ, ಕೇಳಿ ಕೇಳಿ ಸಾಕಾಗೋಯ್ತು ನನ್ಗೆ. ಯಾಕೆ, ಈಗ್ಲೇ ಮಗು ಮಾಡ್ಕೊಳಕ್ ಇಷ್ಟ ಇಲ್ವಾ? ಇಲ್ಲ ಕಣೆ, ಅದೆಲ್ಲ ಪ್ರಾಬ್ಲಮ್. ನನಗೂ ಮಗು ಅಂದ್ರೆ ಇಷ್ಟಾನೆ, ಆದ್ರೆ ನಾವ್ ಎಷ್ಟೇ ಟ್ರೈ ಮಾಡಿದ್ರು ಕನ್ಸೀವ್ ಆಗಕ್ಕೆ ಆಗ್ತಿಲ್ಲ. ಹೌದಾ? ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದಲ್ವಾ? ನಮ್ ಫ್ಯಾಮಿಲಿ ಡಾಕ್ಟರ್ನ ಕೇಳ್ದೆ, ಅವ್ರು ಹೇಳ್ದಂಗೂ ಮಾಡಿದೆ, ಆದರೂ ಆಗ್ತಿಲ್ಲ. ಮೇ ಬಿ ವರ್ಕ್ ಟೆನ್ಷನ್ ಅಂತ ಆಗಿರ್ಬೇಕು. ಐ ವಿ ಎಫ್ ಪ್ರೊಸೆಸ್ ಯಾಕೆ ಟ್ರೈ ಮಾಡಬಾರ್ದು? ಐ ವಿ ಎಫ್? ಅದೇನೆ ಐ ವಿ ಎಫ್ ಅಂದರೆ? ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ. ನ್ಯಾಚುರಲ್ ಆಗಿ ಕನ್ಸೀವ್ ಆಗಕ್ಕಾಗದೇ ಇದ್ದಾಗ ಐ ವಿ ಎಫ್ ಇಸ್ ದ ಬೆಸ್ಟ್ ಪ್ರೊಸೆಸ್. ಟೆಸ್ಟ್ ಟ್ಯೂಬ್ ಬೇಬಿನ, ಅದೆಲ್ಲ ಸರಿ ಬರುತ್ತೇನೆ? ಹಾಂ, ಅದು ಈಗಿನ ಲೈಫ್ ಸ್ಟೈಲಲ್ಲಿ ಕಾಮನ್, ಇಟ್ಸ್ ನಾಟ್ ಅ ಟ್ಯಾಬೋ ಎನಿಮೋರ್. ನಿಂಗೆ ಅದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಂದ್ರೆ HSR ಲೇಔಟಲ್ಲಿ ಓಎಸ್ಎಸ್ ಫರ್ಟಿಲಿಟಿಗಿಂತ ಅವ್ರದ್ದು ಹಾಸ್ಪಿಟಲ್ ಇದೆ, ಅಲ್ಲಿ ನೀನು ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಆರ್ಎಲ್ಸ್ ಅವ್ರದ್ದು ವೆಬ್ಸೈಟ್ ಇದೆ, oasisindia.in ಅಂತ, ಅಲ್ಲಿ ನಿಂಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ನಂಗೆ ಗೊತ್ತಿರೋರೊಬ್ರು ಅಲ್ಲೇ ಕೆಲಸ ಮಾಡೋದು, ಸೊ ನಾನು ನಿಂಗೆ ಅವ್ರ ಕಾಂಟ್ಯಾಕ್ಟ್ ಕೊಡ್ತೀನಿ, ನಿನ್ನ ಹಸ್ಬೆಂಡ್ ಹೋಗಿ ಅವ್ರನ್ನ ಮೀಟ್ ಮಾಡೋಕೆ ಹೇಳು. ಹೌದಾ, ಸರಿ ಕಣೆ, ಅದನ್ನು ಟ್ರೈ ಮಾಡಿ ನೋಡ್ತೀನಿ. ಏನು ಟೆನ್ಷನ್ ತಗೋಬೇಡ, ಎಲ್ಲ ಸರಿ ಹೋಗುತ್ತೆ. ಹೋಪ್ಸು. ಅದು ಸರಿ, ಅದು ಯಾರೇ ನಿನಗೆ ಗೊತ್ತಿರೋರು ಅಂದ್ಯಲ್ಲ, ಏನ್ ಬಾಯ್ ಫ್ರೆಂಡಾ? ಅವನಾ? ಆಕ್ಚುಲಿ ಕಮೆನ್. ಸಡನ್ ಆಗಿ ಹೇಳಿದೆ, ನಿಮಗೆ ಬೇರೇನೂ ಪ್ಲಾನ್ಸ್ ಇರಲಿಲ್ಲ ಅನ್ಸುತ್ತೆ. ಹೇ, ನಥಿಂಗ್, ಇಟ್ಸ್ ಓಕೆ. ನಿಮ್ಗೊಂದು ಸರ್ಪ್ರೈಸ್ ಇದೆ, ನಿಮಗೆ ಮೋಸ್ಟ್ಲಿ ಇಷ್ಟ ಆಗ್ಬೋದು. ಓಕೆ.
This is my favorite place. Nice. One second. I'll get you a special coffee. Okay. ನಿಮಗೆ ಬುಕ್ ಓದೋ ಅಭ್ಯಾಸ ಇದೆಯಾ? ಆಗಾಗ ಓದ್ತಾ ಇರ್ತೀನಿ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಚಾಪ್ಟರ್ ಇದೆ, ನೀವು ಕಾಫಿ ಕುಡಿಯೋ ಅಷ್ಟರಲ್ಲಿ ನಾನು ಅದನ್ನು ಓದ್ಬಿಡ್ತೀನಿ ಕೊಡಿ. ಯಾ ಶೋರ್. ಅಲ್ಲೇನು ಮಾಡ್ತಿದ್ಯಾ? ಓ ಏನಿಲ್ಲ. ಈ ವೆದರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು, ನನಗೆ ಈ ಟೈಮಲ್ಲಿ ಲಾಂಗ್ ಡ್ರೈವ್ ಹೋಗ್ಬೇಕಂತ ಇಷ್ಟ. ಆ್ಯಂಡ್ ಬೀಚ್ ಸೈಡಲ್ಲಿ ನನಗೆ ಇಷ್ಟ ಇರೋರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟ. ಇನ್ನು ಹಂಗೆ ಇದೆ ಅಲ್ಲ, ನೀನ್ ಯಾವತ್ತೂ ಚೇಂಜ್ ಆಗಲ್ಲ. ಛೇ, ಛೇ, ಇವನ್ ಒಂದ್ ಕಂಡೀಷನ್ ಅಲ್ಲೂ ಗೆಲ್ಲಲ್ಲ ಅನ್ಸುತ್ತೆ. ಆದ್ರೆ ನಂಗೂ ಆ ಆಂಬಿಯನ್ಸ್ಗೂ ಅವನ್ಗನ್ಸಿರೋದ್ರಲ್ಲಿ ತಪ್ಪೇನಿದೆ? ವಾಸಾಪ್ ಬೇಬ್, ಹೊಸ ಬಾಯ್ಫ್ರೆಂಡ್ ಜೊತೆ ಡಿನ್ನರ್ ಡೇಟ್ ಹೆಂಗಾಯ್ತು? ಏನೇ ಇದು, ಲವ್ ಬಾಯ್ಸ್ ಏನು ಕಾಣಿಸ್ತಾನೆ ಇಲ್ಲ? ಡೋರ್ ನಾಕ್ ಮಾಡ್ಬರ್ಬೇಕಂತ ಗೊತ್ತಾಗಲ್ವಾ? ಚಿಲ್ ಬ್ರೋ, ನಾನು ಇವತ್ತು ಈ ವರ್ಲ್ಡ್ ಅಲ್ಲೇ ಇಲ್ಲ. ಐ ಆಮ್ ಸೋ ಹ್ಯಾಪಿ ಗೊತ್ತಾ? ಏನಾಯ್ತೆ ನಿಂಗಿವತ್ತು? ಆಕ್ಚುಲಿ ಅದನ್ನ ಹೇಳೋದಕ್ಕಿಂತ ಫೀಲ್ ಆದ್ರೆ ಅದ್ರ ಫೀಲೇ ಬೇರೆ. ಹೇ, ನಿಂಗೆ ಗೊತ್ತಾ, ಒನ್ ಡೀಪ್ ಕಿಸ್ಸಲ್ಲಿ 40 calories ಬರ್ನ್ ಆಗುತ್ತಂತೆ. ಆ್ಯಂಡ್ ದಟ್ ಈಸ್ ಆಲ್ಮೋಸ್ಟ್ ಈಕ್ವಲೆಂಟ್ ಟು 30 minutes ಆಫ್ ಸ್ಪೀಡ್ ವಾಕ್, 20 minutes ಆಫ್ ಸ್ವಿಮ್ಮಿಂಗ್ ಆ್ಯಂಡ್ 10 minutes ಆಫ್ ಸ್ಕಿಪ್ಪಿಂಗ್. ಅಷ್ಟೆಲ್ಲ ಎಫೆಕ್ಟಿವ್ ಇದೆ ಗೊತ್ತಾ? ಯಾವ ಮೂವಿ ನೋಡ್ಕೊಂಡ್ ಬಂದೆ? ಮೂವಿ ಅಲ್ಲ ಬೇಬ್, ದಿಸ್ ಇಸ್ ರಿಯಾಲಿಟಿ. ನನ್ನ ಬಾಯ್ಫ್ರೆಂಡ್ ಹೇಳಿದ್ದು. ಏನು? ಹ್ಮ್, ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿ. ಹೇ, ಮದ್ವೆಗ್ ಮುಂಚೆ ಇದೆಲ್ಲ ತಪ್ಪಲ್ವಾ? ಚಿಲ್ ಬೇಬ್, ನಂಗೆ ಅವನಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಈಗ ನಾವಿಷ್ಟ ಆದವ್ರಿಗೆ ಅವ್ರೇನ್ ಇಷ್ಟಪಡ್ತಾರೆ ಅದನ್ನ ಕೊಡೋದ್ರಲ್ಲಿ ತಪ್ಪೇನಿದೆ?
ಹೇ, ಮತ್ತೆ ಅವನೇ ಕಾಲ್ ಮಾಡ್ತಿದ್ದಾನೆ. ಹಲೋ, ಹಾ ಸರಿ, ಇವಾಗಲೇ ಬರ್ತೀನಿ, ಬಾಯ್. ಮತ್ತೆ ಸಿಗ್ತಾನಂತೆ ಕಣೆ, ಐ ವಾಂಟ್ ಎಕ್ಸ್ಪೀರಿಯನ್ಸ್ ಇಟ್ ಅಗೇನ್, ಬಾಯ್. Hi guys, thanks for all your responses. ಈ ಎಪಿಸೋಡ್ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅನ್ಕೋತೀವಿ. ಅಂಡ್ ಲಾಸ್ಟ್ ಎಪಿಸೋಡ್ ಅಲ್ಲಿ ನಿಮ್ಗೆ ನಾವು ಓಎಸ್ಎಸ್ ರಿಲೇಟೆಡ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ನೀವು ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಪ್ಲೀಸ್ ಡೋಂಟ್ ಡಿಲೇ ಇಟ್. IVF ಅಂತೂ ತುಂಬಾ ಅಡ್ವಾನ್ಸ್ ಪ್ರೊಸೀಜರ್ ಆಗಿದೆ, ಇದರಿಂದ ನಿಮಗೆ ಯಾವುದೇ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ತಿಳ್ಕೊಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಅಂಡ್ ಯಾ, ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಅಂಡ್ ಶೇರ್. ನೀವು ಚೇಂಜ್ ಆಗಲ್ಲ. ರುಕು ರುಕು, ಮತ್ತೆ ನಂಗೆ ಕನ್ವಿನ್ಸ್ ಮಾಡ್ಕೋಬೇಕು, ನೀವು ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಬಾಯ್ ರುಕು.